ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ಬಾಚಣಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಾನ್ಯ ಶ್ರೀ ಶಿವಾನಂದ್ ಹನುಮಂತಪ್ಪ ಗುರುಬ್ರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? ನಾವು ಸರ್ ನಮ್ದು ಫಸ್ಟ್ ಒಂದು ಸಣ್ಣ ಹಳ್ಳಿ ಸರ್, ನಮ್ದು ಆ ಕಡೆ ಬಾಜು ಬೇಕಲ್ರಿ, ನಮ್ದು ಆ ಕಡೆ ಬರ್ತೀವಿ. ನಾಲ್ಕು ಹಳ್ಳಿ ಒಳಗ್ರಿ, ನಾವು ಹತ್ತನ್ನು ಪ್ರಜೆ ನಿಮಗೂ ಆಸ್ಪಿಸ್ತೀವಿ. ನಾವು ಇಲ್ಲಿ ಬಡತನ ಊರು ಅಂದ್ರೆ ಇಲ್ಲಿ ನಾವು ಬರೀ ಊಟ ಹಾಕೋದು ಮನೆ ಇರ್ರಿ, ನಮ್ಮಲ್ಲಿ ಕೆಲಸ ಮಾಡಲಿ ಅಂತ ಅವರು ಇಷ್ಟು ವರ್ಷದಿಂದ ಮಾಡಿದ್ರು. ಹೌದ್ರಿ, ನಾವೊಮ್ಮೆ ಆಸೆ ಬಂದ್ರೆ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತೇಳಿ ಆ ವಿಚಾರದಾಗ ನಾವು ರಾಜಕೀಯ ಅಂದ್ರೆ ಯಾರ ಪ್ರೋತ್ಸಾಹದ ಮೇಲೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ಅಂದ್ರೆ ಸರ್, ನಮಗೊಬ್ಬರಿ ನಾವು ಆರ್ ಬಿ ದೇಶಪಾಂಡೆ ಫಸ್ಟ್ ಇಲ್ಲಿ ಎಲೆಕ್ಷನ್ ಬರ್ತಾರೆ, ನಮ್ಮ ಇದು ಕುನ್ನೂರು ಹನುಮಂತಪ್ಪ ಕುನ್ನೂರು ಅಂತಂದ್ರೆ ಅವ್ರೊಬ್ರು ಇದ್ದಾರೆ ಸರ್, ನಮ್ಗೆ ಅವರೆಲ್ಲ ಭಾಳ ಸಹಾಯ ಮಾಡ್ತಿದ್ರಿ. ನಾವು ಅವರಲ್ಲೇ ನಾವು ಅದನ್ನ ರಾಜಕೀಯ ಬಂದ್ರೆ ಮತ್ತೆ ಅವ್ರು ನಮ್ಮನ್ನ ಈ ಮಟ್ಟಕ್ಕೆ ತಂದ್ರೆ ಅವರ ಸರ್ ಅವ್ರೀಗ ತಿಳ್ಕೊಂಡ್ರೆ ಸರ್ ಒಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಏನಾದ್ರು ಮಾಡಿದ್ರು? ಹೌದು ಸರ್. ಯಾವ ತರ ಜನಪರ ಹೋರಾಟ ಸರ್? ನಾವ್ ಅದ್ರಲ್ಲಿ ಈ ಬಡವರಿಗೆ ಏನ್ ಅನ್ಯಾಯ ಆಗಿದ್ರಿ ಅದಕ್ಕೆ ಹೋರಾಟ ಮಾಡಿದ್ರು, ಅನ್ಯಾಯದ ಪರ ಹೋರಾಟ. ಹೌದು ಹೌದು. ಮತ್ತೆ ಸಂಘ ಸಂಸ್ಥೆ ಭಾಗವಹಿಸಿದ್ರು ಅದಕ್ಕೆ ನಾವು ಸಂಘ ಸಂಸ್ಥೆ ಹೋಗಿದ್ರೆ ಏನ್ರಿ ಅಲ್ಲಿ ಏನ್ರ ಅನ್ಯಾಯ ಅಷ್ಟು ಹೇಳಿದ್ರೆ ನಮ್ಮ ಜನರಿಗೆ ಬಡವರ ಜನರಿಗೆ ಏನ್ರ ಅನ್ಯಾಯ ಅದ್ರೆ ಅದಕ್ಕೆ ನಾವು ಭಾಗವಹಿಸ್ತಾ ಇದ್ರೆ ಭಾಗವಹಿಸಿ ಅದು ಏನ್ ಅನ್ಯಾಯ ಸರಿಪಡಿಸಿ ಇದು ಮಾಡ್ತೀವಿ ಸರ್. ಓಕೆ, ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಈ ಸದ್ಯ ಸರ್. ಹಾ ಸರ್, ಸದ್ಯ ಪ್ರೆಸೆಂಟ್ ಯಾರು ಆದರ್ಶ ವ್ಯಕ್ತಿಯಾಗಿ ತಗೊಂಡಿದ್ರು ಇವತ್ತಿಗೆ? ಈಗ ನಮ್ಮ ಹೆಬ್ಬಾರ್ ಸಾಹೇಬ್. ನಾವು ಏನ್ ಹೇಳ್ತವ್ರಿ ಅದ್ರ ತಾವು ತಗೊಂಡು ಕೆಲಸ ಮಾಡ್ಕೊಳ್ತಾರೆ. ತಮ್ಮನ್ನು ಹೊರತುಪಡಿಸಿ ತಮ್ಮ ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಯಾರಾದ್ರು ಪ್ರವೇಶ ಮಾಡಿದ್ದಾರೆ? ಯಾರು ಮಾಡಿಲ್ಲ, ಯಾರು ತಾವೇ ಮೊದಲು? ಹೌದು ಸರ್. ಯಾರು ಓಕೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಿರ ಸರ್? ಸರ್, ನಾವು ಕೆಲವಷ್ಟು ದನಕರ ನೀರು ಕುಡಿಯ ಸಮುದ್ರ ಒಂದು ಐದಾರು ಫೂಟ್ ನೀರು ಅದಂತ ಮಾಡಿದ್ರು. ಗಣಮಕ್ಳು ಇಲ್ಲಿ ಕೆರಿ ಪರಿ ನಮ್ಗೆ ಇಲ್ಲದ ಕಾರಣಕ್ಕೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಗಣಮಕ್ಳು ಹೋಗ್ಬೇಕು ಅಲ್ಲಿ. ಆ ಕಾರಣಕ್ಕೆ ಅವು ಸಿಸ್ಟರ್ ಕಟ್ಸಿರಿ, ಅವಕ್ಕೆಲ್ಲ ಹಿಂಗೆ ಗಣಮಕ್ಳು ಅರಿವಿ ಒಗ್ಯಾಕ ಕಲ್ಲು ಹಾಕಿ ಅವರಲ್ಲಿ ನೀರು ತುಂಬ ಅರಿವಿ ಬೀಳ್ಬೇಕು ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಆಮೇಲೆ ಕೆಲವಷ್ಟು ಇದು ಕೇಬ್ ಇದೆ ಸರ್, ಕರೆಂಟ್ ಸರಿಯಾಗಿ ನಮ್ಗೆ ಸಪ್ಲೈ ಇದಕ್ಕೆ ಅವನ್ನ ಸೋಲಾರ್ ಸಿಸ್ಟಮ್ ಮಾಡಿದ್ರು. ಓಕೆ, ಅಲ್ಲಲ್ಲಿ ಒಂದೊಂದೊಂದು ಇದು ಕಂಡು ಹೋದಾಗ ನಮ್ಮ ಊರಾಗ ಲೈಟ್ ಇರೋದು ಅವ್ರು ಸೋಲಾರ್ ಮಾಡಿದ್ವಿ. ಓಕೆ, ತಾವು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು ಏನೆಲ್ಲ ಸಮಸ್ಯೆ ಇತ್ತು ತಮ್ಮ ವಾರ್ಡಲ್ಲಿ, ರಾಜಕೀಯಕ್ಕೆ ಬಂದ್ಮೇಲೆ ಯಾವ ಥರ ಬಗೆಹರಿಸಿದ್ರಿ ಸರ್? ಹಾಂ ಸರ್, ಸರಿ ಆಯ್ತು ರೀ. ಈಗ ನಮ್ಮಲ್ಲಿ ನಾವು ನಮಗೆ ಈ ತಾಲೂಕು ಪಂಚಾಯತಿಗೆ ಹೋಗೋದು ಜಗಳ ಮಾಡೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು ಇದು ಮಾಡೋದು, ಶಾಸಕರಿಗೆ ಗೆರೆಯ ಹಾಕೋದ್ರಿ, ನಮ್ಮಿಂಥದ ನಮ್ಮಲ್ಲಿ ಹಂಗೆ ಮಾಡಿಬೇಕು ಆಗಬೇಕು ಅವೆಲ್ಲ ಬಂದ್ರೆ ಬೇರೆ ಕಡೆ ಇವರು ಸದಸ್ಯರಲ್ಲಿ ಸಂಬಂಧ ನಮಗೆ ಹೇಳಿದ್ರೆ ಅವ್ರು ತಮ್ಮಲ್ಲೇ ಮಾಡಿದ್ರು ನಮ್ಮಲ್ಲಿ ಮಾಡ್ತಿದ್ರು. ಹಿಂಗಾಗಿ ನಾವು ಅದಕ್ಕೆ ಹೋರಾಟ ಮಾಡಿ ಒಂದು ಮೂರು ಅಂಗನ ಮಾಡಿತದ್ರಿ, ಒಂದು ನಾಸಲಿ ಡ್ಯಾಮಿನ ಪಕ್ಕದಾಗ ಬಂದ್ವಿ, ಒಂದು ನಾಸಲಿ ಫ್ಲಾಟ್ರಿ, ಒಂದು ಕುಂದರ್ಗಿಗೆ ಒಂದು ಮೂರು ಅಂಗನ ಮಾಡಿದ್ವಿ. ಮತ್ತು ಆಮೇಲೆ ಕೆಲವಷ್ಟು ಇದು ಓವರ್ ಟ್ಯಾಂಕ್ ತಂದ್ವಿ ಮನೆಗೆ, ಕೆಲವೊಂದು ಹತ್ತು ಹದಿನೈದು ಬೋರ್ ಹೊಡಿಸಿದ್ವಿ ಸರ್. ಮತ್ತು ಆಮೇಲೆ ಕಾಂಕ್ರೀಟ್ ರೋಡ್ ನಾವು ಮಾಡಿದ್ವಿ, ಸಿಮೆಂಟ್ ಮಾಡಿದ್ವಿ, ಅವನು ಭಾಳ ಹೋರಾಟ ಮಾಡಿದ್ವಿ. ಅಂದರೆ ಅದು ಒಂದು ಪಂಚಾಯತಿ ಒಳಗ್ರಿ ಅದು ಒಂದೇ ಕಡೆ ಕೊಡ್ತಾರೆ, ಅದಕ್ಕೆ ನಾವು ಭಾಳ ಹೋರಾಟ ಮಾಡಿರಿ. ಅದನ್ನು ನಮ್ಮ ಹೆಬ್ಬಾರ್ ಸಾಹೇಬರು ಎಲ್ಲ ಹಿಡ್ಕೊಂಡು ನಮ್ಮೂರಿಗೆ ಮಾಡ್ಕೊಂಡು ಅವನ್ನ ಅವನ್ನೆಲ್ಲ ಮಾಡಿದ್ರಿ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ತಮ್ಮ ಗ್ರಾಮದ ಜನಪರ ಹೋರಾಟ ಮಾಡಿದಿರ, ಇಷ್ಟಪಡೋದೆಲ್ಲ ಹೋರಾಟ ಮಾಡಿದಿರ, ತಮ್ಮ ಗ್ರಾಮದಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಯಾವ ಥರ ಮಾಡಿಸಿದಿರ ಸರ್? ಸರ್ ಆಯ್ತಲ್ಲಿ, ಈ ನಮ್ಮಲ್ಲಿ ಈ ರೋಡ್ನಲ್ಲಿ ಅಲ್ಲಲ್ಲಿ ಸಂಡಾಸವನ್ನೆಲ್ಲ ಮಕ್ಕಳು ಮರಿ ಅವರೆಲ್ಲ ಮಾಡೋ ಸಮಸ್ಯೆ. ನಾವು ಏನು ಮಾಡಿದ್ರಿ, ಒಂದು ವರ್ಷಕ್ಕೆ ಹತ್ತು ಹದಿನೈದು ಸಂಡಾಸಗಳು ಜನರಿಗೆ ಕೊಡ್ತೀವಿ, ಜನರು ಕಟ್ಟಿರ್ತೀವಿ. ಮತ್ತು ಅವನ ಅಂಗನವಾಡಿ ಟೀಚರ್ ಮೂರು ಕಡೆ ಅಂಗನವಾಡಿ ಇದ್ರಿ, ಆ ಮೂರು ಕಡೆ ಅಂಗನವಾಡಿ ಟೀಚರ್ ಕರೆದ್ರಿ, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಪೀಳಿಯವ್ರು ಕರ್ಕೊಂಡ್ರು. ನಾವು ಅವರಿಗೆ ಸುಮಾರು ಒಂದು ಹತ್ತು ಹದಿನೈದು ಸಲ ಸಭೆ ಮಾಡಿದ್ವಿ ಸರ್, ಯಾಕಂದ್ರೆ ನಮ್ಮೂರು ಸ್ವಚ್ಛ ಗ್ರಾಮ ಆಗ್ಬೇಕು, ಅವ್ರಿಗೆ ಮುಂಚೆ ಅವರಿಗೆಲ್ಲ ತಿಳುವಳಿಕೆ ಕೊಟ್ರಿ, ತಿಳುವಳಿಕೆ ಕೊಟ್ರಿ, ಕೊಟ್ಟು ಆಮೇಲೆ ಅದನ್ನ ಪ್ರತಿಯೊಂದು ರೆಕಾರ್ಡ್ ಎಲ್ಲರೂ ಎಲ್ಲ ತಗೊಂಡ್ರೆ, ಯಾರು ಸಂಡಾಸಿದ್ರು, ಯಾರು ಸಂಡಾಸಿಲ್ಲ, ಅವ್ರ ಅಪರಿಸ್ಥಿತಿ ಯಾವ್ದು, ಅವನ್ನೆಲ್ಲ ಸರ್ವೆ ಮಾಡಿ ಅವನ್ನ ಹೊರತು ತಗೊಂಡ್ರಿ, ಅವನು ಕಿಲೋ ವರ್ಷದಾಗ ಕಳಿಸಿದ್ವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ನಾಲ್ಕು ಸಾವಿರದ ಏಳ್ನೂರು ಸರ್ ಅವ್ರನ್ನ ಕೊಡೋರಿ, ಮತ್ತು ಅದು ಇದ್ರ ಎನ್ ಆರ್ ಜಿ ಒಳಗೆ ಅದು ನಾಲ್ಕು ಸಾವಿರದ ಐದುನೂರು ಸರ್.
ಅವ್ರದ್ ಮಾಡ್ರಿ. ಯಾರಿಗೆ ಅವ್ರಿಗೆಲ್ಲ ಜನರಿಗೆ ಇವತ್ತು ಯಾರಿಗೆ ಒಂದು ರೂಪಾಯಿ ದುಡ್ಡಿಗೆ ಅಲ್ಲಿ ಕೊಡಲ್ಲ, ನಿಮ್ಮ ಏನೋ ನಿಮ್ಮ ಬ್ಯಾಂಕಿನ ಕೊಡಿ ಜಮಾ ಆಗತ್ತಿ. ಯಾರು ಕೇಳಿದ್ರು ನಮ್ಮ 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 ಪೀಳಿಯರ್ ಕೇಳಿದ್ರು, ನಮ್ಮ ಯಾರ ಕಚೇರಿ ಕೇಳು ಅಕಸ್ಮಾತ್ ಅವ್ರು ಕೇಳಿದ್ರಲ್ಲ ಕೇಳಿದ್ರು ನೀವು ಕೊಡಬಾರ್ದು. ಯಾರು ಕೇಳಿದ್ರು ನನಗೆ ಫಾಲೋ ಮಾಡ್ಬೇಕು, ನಾನು ಅದನ್ನು ಹೋಗಿ ಆಗಿಂದಾಗ ಹೋಗಿ ಸಮಸ್ಯೆ ಬಗ್ಗೆಸ್ತ ಅಂತೇಳಿ ನಾವು ನಮ್ಮಲ್ಲಿ ಎಷ್ಟು ಕಷ್ಟ ಮಾಡಿದ್ರೆ ನಾವು ಒಂದು ರೂಪಾಯಿ ದುಡ್ಡು ಯಾರಿಗೆ ಕೊಡಿಸ್ಬೋದು. ಒಂದು ಮನೆ ಸುಮಾರು ಒಂದು 80-90 ಮನೆ ಕೊಡ್ತಾರೆ, ಕೊಟ್ರೆ ಯಾರ ಕಡೆ ರೀ ಏನ್ರಿ ಒಂದು ಅವ್ರದ್ದು ಅವ್ರ ಕಾರ್ ಪತ್ರ ಕಷ್ಟ ಅವ್ರು ಖರ್ಚು ರೀ ನಮ್ಮ ಪಂಚಾಯತ್ ಎಂಟ್ರಿ ಮಾಡಕ್ಕೆ. ಅದನ್ನು ಬಿಟ್ಟರೆ ಒಂದು ರೂಪಾಯಿನ ದುಡ್ಡು ಯಾರಿಗೆ ಕೊಡಬೇಕು. ಮತ್ತು ನಾವು ಅದರಲ್ಲಿ ಕೊಟ್ಟಾರಂದ್ರೆ ನಾವು ಒಂದು ಬಿಡೋದು ಸರ್, ಅದು ಅಷ್ಟು ನಾವು ಸ್ವಚ್ಛಾಗಿ ಮಾಡ್ಕಂದ್ರೆ ಇವತ್ತಿನ ರೀ ನೀವು ಅಕಸ್ಮಾತ್ ನಮ್ಮ ಊರೊಳಗೆ ನಾವು ಇಲ್ಲಿ ಇರ್ತಾ ಬಿಡ್ರಿ ನೀವು ಇವತ್ತು ಬಂದ್ರೆ ಯಾವಾಗ ಹೋದ್ರಿ ಯಾರಿಗೆ ಒಂದು ಮನೆ ಕೊಟ್ಟರೆ ಎಷ್ಟು ಅಂದ್ರೆ ಕೇಳ್ಬೋದು ಸರ್, ಸ್ವಚ್ಛ ಕೇಳ್ಬೋದು. ಅದ್ರ ಯಾಕಂದ್ರೆ ನಮಗೆ ಭಯ ಇರ್ತದೆ, ಯಾಕಂದ್ರೆ ನಮ್ಮನೆ ಬಂದ್ರೆ ನಾವು ಅವತ್ತು ನಿಂತಾಗ ರೀ ಪಕ್ಷೇತ್ರ ನಿಂತಾರೆ ರೀ ನಮ್ಗೆ ಒಬ್ಬ ಅದ್ರಲ್ಲಿ ನಮ್ಮ ಶಿಷ್ಯ ಒಬ್ಬ ಒಟ್ಟು ಹುಡುಗ ಅಂತ ಬಸವರಾಜ್ ಬೋಧಿತ್ತು. ಆ ಹುಡುಗ ನಮ್ಮ ಮಗ ನಾವು ಮೂರು ಮಂದಿ ಪ್ರಚಾರಕ್ಕೆ ಹೋದ ಸರ್. ನಮ್ಗೆ ಎಲ್ಲರೂ ರೀ ನಾಲ್ಕು ಊರಾಗ ಎಲ್ಲರಕ್ಕಿಂತ 300 ಕೋಟಿ ಲೀಡ್ನೇ ನಮ್ಮನ್ನು ಆಡ್ತಿದ್ದಾರೆ. ಯಾಕಂದ್ರೆ ಅವ್ರ ಹಿಂದೆ ಒಂದು 50-60 ಜನ ಇದ್ರು, ನಮ್ಮಿಂದ ಯಾರಿರ್ರಿ ನಾವು ಹಿಂಗೆ ಪ್ರಚಾರಕ್ಕೆ ಹೋಗೋಟನ್ನ ನಮ್ಮ ನಮ್ಮ ಬಸೀರ್ ಮಾಡ್ತಿದ್ರು, ಇವ್ರಿಗೆ ಯಾವಾಗ ಆಡ್ಸ್ಕೊಳ್ಬೇಕು ಇವ್ರ ಕಡೆ ಯಾರು ಅಂತ. ಅವಾಗ ನಾವು ರೀ ನಾವು ಪ್ರಚಾರ ಮಾಡ್ತೀರಿ ನಮ್ಗೆ ಹುಡ್ ಕೊಡೋದು ಒತ್ತಾರ ಕೇಳಿದ್ರಿ, ಅವರೆಲ್ಲ ದುಡ್ಡು ಹೆಣ್ಣು ಎಲ್ಲ ಖರ್ಚು ಮಾಡಿದ್ರು ನಾವು ಮಾಡಿದ್ರು ಸರ್, ನಾವು ಒಳ್ಳೆಯವ್ರನ್ನ ಒಂದು ಹುಡ್ ಕೊಡ್ರಿ ವಿಶ್ವಾಸ ಇದ್ಕೊಡಿ ಇಲ್ಲಂದ್ರೆ. ಒಂದಿಷ್ಟು ಕಾಲಾವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಿದ್ರೆ ಮತ್ತೆ ಮಾಡಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಹೇಳಿದ್ರೆ ಒಂದು ಶಿಕ್ಷಣದ ಬಗ್ಗೆ ಯಾವ ಥರ ಒತ್ತು ನೀಡಿದ್ರು ತಾವು? ಹಾಂ ಸರ್, ಇದೆ ಸರ್. ಈಗ ನಾವು ಸಾರಿ ವಿಜಿಟ್ ಕೊಡ್ತೇವೆ, ಪ್ರತಿ ತಿಂಗಳ ಸಾರಿ ವಿಜಿಟ್ ಕೊಡ್ತೇವೆ. ಮತ್ತು ಅಂಗನವಾಡಿ ಹೋದ್ರೆ ಅವ್ರ ಪಾಲಕರನ್ನ ಏನು ಮಾಡಿದ್ರೆ ಆ ಸಭೆಗೆ ನಾವು ಹೋಗ್ತೇವೆ ಸರ್. ಸಭೆಗೆ ಹೋಗ್ರಿ, ಯಾ ಕಡ್ಡಾಯವಾಗಿ ಮಕ್ಕಳ ನೀವು ಮಕ್ಕಳು ಕಳಿಸಿರಂದ್ರೆ ನಿಮ್ಮದು ಇದು ರೇಷನ್ ಕಾರ್ಡ್ ರದ್ದು ಆಗತ್ತೆ ಹೆಂಗೆ ಕಟ್ಟಿಂದ ಅವೆಲ್ಲ ಜನರಿಗೆ ಒಂದು ಹೆದರಿಕೆ ಹೇಳ್ರಿ. ಆ ಮಕ್ಕಳು ಯಾರು ಬಿಟ್ಟಿರ್ತಾರೆ ನಮ್ಮ ನಮ್ಮ ಕಿಸೆಯಿಂದ ಇನ್ನೂ ಒಂದು 10 ರೂಪಾಯಿ ಅವ್ರಿಗೆ ಕೊಟ್ಟು ಆ ಮಕ್ಕಳು ತಂದು ಅವ್ರು ತಿಳಿದ್ರೆ ಕೇಳಿ ತಂದೆ ತಾಯಿನ ಅವ್ರಿಗೆ ತಿಳಿದ್ರೆ ಕೇಳಿ ಮಕ್ಕಳು ಸರಿ ಹೌದು ಸರ್. ಅದು ಭಾಳ ಮಾಡಿದ್ರು. ಮತ್ತು ಆಮೇಲೆ ಕೆಲವಷ್ಟು ಬಡವ್ರಿ ಅವ್ರ ಹೆಟ್ರೋಲ್ಗೆ ಇವು ಶೀಟ್ ಶೀಟ್ ಸಿಗೋದು. ಅವಾಗ ನಮ್ಮ ನಮ್ಮ ಶಾಸಕ ನಮ್ಮ ಮಾತು ಭಾಳ ಕೇಳ್ತಾರೆ, ಅಂದರೆ ಅವ್ರು ಒಳ್ಳೆ ಇರ್ತಾರೆ ವರ್ಕರ್. ಅದು ಬಡವ್ರ ಬಗ್ಗೆ ಅವ್ರು ಭಾಳ ಹೆಮ್ಮೆ ಇದ್ದಾರೆ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರು. ಹೌದು ಸರ್. ಇಷ್ಟು ಕಾಲಾವಧಿಯಲ್ಲಿ ತಾವು ಅಧ್ಯಕ್ಷ ಸದಸ್ಯರಾಗಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂಥ ಕೆಲಸ ಹೌದು ಸರ್. ಸರ್ ನೋಡ್ರಿ ಈಗ ಹೇಳ್ತದೆ ಅದನ್ನು ನಾವು ಹೇಳಿದ್ರೆ ಅದು ಇದಾಗಲಿ ನಮ್ಗೆ ಇಷ್ಟು ಕೆಲಸ ಹಿಂದುಳಿದಕ್ಕಿಂತ ನಾವು ನಮ್ಮ ಆತ್ಮಕ್ಕೆ ಸೋಸ ಐತ್ರಿ ಅಂದ್ರೆ ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಇರೋದು ಸರ್ ಹೆಚ್ಚಾಗಿ. ಹೌದು ಸರ್. ಕೆಲವೊಟ್ಟು ಸೋಲಾರ್ ಸರ್, ಸೋಲಾರ್ ಮತ್ತು ಇದು ಟ್ಯಾಂಕ್ ರೀ, ಕೆಲವೊಟ್ಟು ಇವು ಕಾಂಕ್ರೀಟ್ ಬೋರ್ಡ್ ಹೋಗ್ರಿ, ಮತ್ತು ಅಲ್ಲಿಂದ ಮೂರು ಅಂಗನವಾಡಿ ಅಂದ್ರೆ ಹೆಚ್ಚಾಗಿ ಜನ ಕೇಳಿದ್ರೆ. ಹೌದು ಸರ್. ನೀರು ರಸ್ತೆ ಸ್ವಲ್ಪ ಇನ್ನೂ ಒಟ್ಟು ಕೆಲಸ ರೀ, ಕೆಲವೊಂದು ಭಾಗಕ್ಕೆ ಇನ್ನು ನಮ್ಗೆ ಯಾಕಂದ್ರೆ ನಮ್ಗೆ ಬಜೆಟ್ ಬರೋದು ಬಜೆಟ್ ಕಮ್ಮಿ. ಅದು ನಾವು ಸರ್ ಏನು ಮಾಡ್ತೇವೆ ರೀ ನಮ್ಮ ಗ್ರಾಮ ಪಂಚಾಯತಿಗಿಂತ ರೀ ಅವ್ರು ಬಂದಿದ್ರಿ. ಮತ್ತು ಆಮೇಲೆ ಸರ್ ಇಲ್ಲಿ ಕೆಲವಷ್ಟು ಮಂದಿ ಪಂಚಾಯತ್ ಮೆಂಬರ್ಗಳು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಹೆಂಗೆ ಆಡ್ತಾರೆ ರೀ, ನಾನು ಪಂಚಾಯತ್ ಮೆಂಬರ್ ಆಗ್ಬೇಕು, ನಾನು ಕಂಟ್ರಾಕ್ಟ್ ಕೆಲಸ ಮಾಡ್ಬೇಕು, ನಾನು ಏನು ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಹೇಳ್ತಾರೆ ನಮ್ದು ಹಂಗೆ ಸರ್ ಹೇಳಿದ್ರಿ. ನಾವು ಬಂದ್ಮೇಲೆ ಸರ್ ನಾವು ಯಾವ ಒಂದು ಪದೇ ಒಂದು ಕಂಟ್ರಾಕ್ಟ್ ಕೆಲಸ ಕೊಡೋದು ನಮ್ಮ ಕೂಡ ಹಿರಿಯರಿ ನಿಮ್ಮ ಕೆಲಸ ಹೆಂಗೆ ಬೇಕು ನಿಂತು ಮಾಡ್ತೀವಿ ಅಂತ ನಾವು ಹೇಳ್ತೇವೆ ಸರ್. ಹೌದು ಸರ್. ಹಲೋ ಹಲೋ ಕರಿ ಮಾಡಿ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಕಾಲಾವಧಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ರ ಸರ್? ಹಾಂ ಸರ್. ಸರ್ ನಮ್ದು ಇದ್ರಿ ನಮ್ಗೆ ಇನ್ನೂ ಕೆಲವಷ್ಟು ಗ್ರಾಮಕ್ಕೆ ಏನು ಅವಶ್ಯಕತೆ ಏನೆಲ್ಲ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ರು. ಕೆಲವೊಟ್ಟು ಇನ್ನೊಂದು ಎರಡು ಕಡೆ ಒಂದು ಸ್ವಲ್ಪ ಹೇಳಿದ್ರೆ ಎರಡು ಓಟೆ ಮಾಡ್ಸಿದ್ರು. ಓಕೆ, ಕೆಲವೊಂದ್ರಿ ಸ್ವಲ್ಪ ಸಿಮೆಂಟ್ ಕಾಂಕ್ರೀಟ್ ರೋಡು ಮಾಡ್ಸೈತೆ. ಮತ್ತು ಆಮೇಲೆ ರೈತರಿಗೆ ಒಂದು ಇದು ರೀ ಡ್ಯಾಮ್ ಐತೆ ರೀ, ಆ ಡ್ಯಾಮ್ ಇದ್ರೆ ಹೆಬ್ಬಾರ್ ಸಾಹೇಬ್ ರೀ ನಮ್ಮದು ಈ ಹಮೇರಿ ಜಿಲ್ಲಾ ಅಂದರೆ ಒಂದು ಹೊಳಿದು ಒಂದು ಇದ್ರ ಬಗ್ಗೆ ಭಾಳ ಅದನ್ನು ಪ್ರಯತ್ನ ಮಾಡಿ ಅದೊಂದು ಇದು ಮುಂಜಿರ್ತಿದ್ದಾರೆ. ಆ ನೀರು ಡ್ಯಾಮಿಗೆ ಕೇಳ್ತೀವಿ, ಡ್ಯಾಮ್ ಅಂದರೆ ಊರಿಗೆ ಆ ನೀರು ಫಿಲ್ಟರ್ ಆಗಿರೋದು ಸರ್ ನಮ್ಮ ಟ್ಯಾಂಕ್ರಿಗೆ ನೀರು ಫಿಲ್ಟರ್ ಆಗಿ ಜನರಿಗೆ ಒಂದು ಒಳ್ಳೆಯ ನೀರು ಸಿಗಬೇಕಂತ ನಮ್ಮದು ವಿಚಾರ ಐತೆ. ಅದನ್ನು ನಮ್ಮ ಹೆಬ್ಬಾರ್ ಸಾಹೇಬರು ಅದನ್ನು ಮುಂಜಿರ್ತಿದ್ದಾರೆ ತೊಂಬಂದು ಈಗಲೇ ಅದನ್ನು ತಿಳ್ಕೊಳ್ಳೋಕೆ ಅದು ಕಲಿರ್ಬೇಕು.
ಆಸೆ ಸರ್ ಇದ್ರೆ ಅದು ನಮ್ದು ಮತದಾರ ಜನರ ಮೇಲೆ ನಿಲ್ಲ ಮತ್ತೆ ಅವ್ರಿಗೆ ಅವಕಾಶ ಕೊಡ ಸರ್ ಯಾಕಂದ್ರೆ ಎಲ್ಲರಿಗೂ ಇನ್ನಷ್ಟು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಮತ್ತೆ ಒಳ್ಳೆಯ ಗ್ರಾಮ ಪಂಚಾಯತಿ ಮುಂದೆ ಸರ್ ಮುಂದೆ ಏನೋ ನಮ್ಮ ಅವಧಿ ಮುಗಿದ್ರಿ ನಮ್ಮ ಹತ್ರ ಒಂದು ಒಳ್ಳೆ ಹುಡುಗರು ನಿಲ್ಲಿಸಿ ಮತ್ತೆ ಒಟ್ಟು ಅಭಿವೃದ್ಧಿ ಅವರಿಗೆ ಅವಕಾಶ ಕೊಟ್ಟು ನಾವು ತಾಲೂಕು ಪಂಚಾಯತಿಗೆ ಹೋಗಿ ಅಲ್ಲಿಂದ ಕೆಲವು ಬಜೆಟ್ಗಳನ್ನ ತೊಗೊಂಡು ಬಂದು ನಾನು ನಮ್ಮ ಊರಿಗೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಅಭಿವೃದ್ಧಿ ಸರ್ ಓಕೆ ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ನೋಡಿ ಸರ್ ತಮ್ಮ ಕ್ಷೇತ್ರವಾದ ಮುಂಡುಗೋಡ ಜನತೆಗೆ ಮತ್ತು ಹಾಗೂ ತಮ್ಮ ಬಾಚಂಕಿ ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಸರ್ ಫಸ್ಟ್ ಸರ ನಮ್ಮ ಮುಂಡುಗೋಡಕ್ಕಿಂತಾರೆ ನನಗೆ ಮತ ಕೊಟ್ಟಾರಲ್ರಿ ನನಗೆ ಮತ ಕೊಟ್ಟಾರೆ ಅವ್ರಿಗೆ ನಮ್ಮದು ಓಕೆ ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್ ಆಯ್ತು ಸರ್